ಎಲ್ಲ ಸಮಯದಲ್ಲೂ ಬದುಕು ಬಯಸಿದಂತೆ ನಡೆಯುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಅದು ಅಕ್ಷರಶಃ ಈಗ ಮೇಘನಾ ಚಿರಂಜೀವಿ ಸರ್ಜಾ ಬಾಳಿನಲ್ಲಿ ನಡೆಯುತ್ತಿದೆ ಈಗ ಎಲ್ಲವೂ ಮುಗಿದ ನಂತರ ಮೇಘನಾ ಹೊಸ ಬದುಕನ್ನ ಆರಂಭಿಸಿದ್ದಾರೆ ಜೊತೆಗೆ ಸರ್ಜಾ ಕುಟುಂಬ ಕೂಡ ಸಾಥ್ ನೀಡುತ್ತಿದ್ದಾರೆ ಸದ್ಯಕ್ಕೆ ಮೇಘನಾ ರಾಜ್ ಮತ್ತು ಧ್ರುವ ಸರ್ಜಾ ಇಬ್ಬರ ಪರಿಸ್ಥಿತಿಯು ಒಂದೇ ಆಗಿದೆ ಹೌದು ಒಂದು ಕಡೆ ಗಂಡನನ್ನು ಕಳೆದುಕೊಂಡಿರುವ ಮೇಘನಾ ರಾಜ್ ಮತ್ತೊಂದು ಕಡೆ ಅಣ್ಣನನ್ನ ಕಳೆದುಕೊಂಡಿರುವ ಧ್ರುವ ಸರ್ಜಾ ಇಬ್ಬರಿಗೂ ಚಿರು ಸರ್ಜಾ ಇಲ್ಲದೆ ಬೆಟ್ಟದಷ್ಟು ನೋವಿದೆ ಆದರೂ ಕೂಡ ಮುಂದೆ ಜೀವನ ನಡೆಯಲೇಬೇಕು ಅಲ್ವಾ ಅವರಿಗಾಗಿ ಅಲ್ಲದಿದ್ದರೂ ಕೂಡ ಮೇಘನಾ ಹೊಟ್ಟೆಯಲ್ಲಿರುವ ಚಿರು ಸರ್ಜಾ ಅವರ ಮಗುವಿಗಾಗಿಯಾದರೂ ಕೂಡ ಮುಂದಿನ ಜೀವನ ನಡೆಸಲೇಬೇಕಾಗಿದೆ ಹೀಗಾಗಿ ಇಬ್ಬರು ಇದೀಗ ಗಟ್ಟಿ ನಿರ್ಧಾರವನ್ನ ಮಾಡಿದ್ದು ಮುಂದೆ ಆಗಬೇಕಾಗಿರುವ ಕೆಲಸಗಳ ಬಗ್ಗೆ ಗಮನ ಕೊಡುತ್ತಿದ್ದಾರೆ ಈಗ ಇದೇ ಸಮಯದಲ್ಲಿ ಧ್ರುವ ಸರ್ಜಾ ಅವರು ಮೇಘನಾ ರಾಜ್ ಅವರಿಗೆ ಒಂದು ಭಾರಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಏನಿದು ಗೊತ್ತಾದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ ನೋಡುವ ಮುನ್ನ ಮೇಘನಾ ರಾಜ್ ಅವರ ಹೊಟ್ಟೆಯಲ್ಲಿ ಗಂಡು ಮಗುವೇ ಹುಟ್ಟಬೇಕು ಅದು ಚಿರು ಸರ್ಜಾ ಅವರ ಪ್ರತಿರೂಪವೇ ಆಗಿರಬೇಕು ಅಂತ ನೀವು ಕೂಡ ಅನ್ನೋದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ತೇಜ್ ಕನ್ನಡ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೇಘನಾ ರಾಜ್ ಅವರು ಇದೀಗ 7 ತಿಂಗಳ ಗರ್ಭಿಣಿ ಇನ್ನು 2 ತಿಂಗಳಲ್ಲಿ ಪುಟ್ಟ ಮಗುವಿನ ತಾಯಿಯಾಗಲಿದ್ದಾರೆ ಆ ಕ್ಷಣಕ್ಕಾಗಿ ಆ ಸಂತೋಷಕ್ಕಾಗಿ ಚಿರುವನ್ನ ಮತ್ತೆ ಮಗುವಿನ ರೂಪದಲ್ಲಿ ನೋಡಲು ಮೇಘನಾ ರಾಜ್ ಕಾತುರರಾಗಿದ್ದಾರೆ ಕಳೆದ ವಾರ ತಾನೇ ಹಾಸ್ಪಿಟಲ್ಗೂ ಕೂಡ ಹೋಗಿ ಬಂದಿರುವ ಮೇಘನಾ ರಾಜ್ ಅವರು ಇದೀಗ ಸರ್ಜಾ ಕುಟುಂಬಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಡಾಕ್ಟರ್ ಹೇಳಿರುವ ಪ್ರಕಾರ ಅಕ್ಟೋಬರ್ನಲ್ಲಿ ಮಗು ಹುಟ್ಟುವ ಎಲ್ಲ ಸಾಧ್ಯತೆಗಳಿವೆ ಅದರಲ್ಲೂ ಕೂಡ ಚಿರಂಜೀವಿ ಸರ್ಜಾ ಅವರ ಹುಟ್ಟಿದ ಹಬ್ಬವಾದ ಅಕ್ಟೋಬರ್ 17ರ ಆಸುಪಾಸಿನಲ್ಲೇ ಮೇಘನಾ ಅವರಿಗೆ ಮಗು ಹುಟ್ಟುವ ಎಲ್ಲ ಸಾಧ್ಯತೆಗಳಿದ್ದು ಮೇಘನಾ ಅವರು ಸಾಧ್ಯವಾದರೆ ನಾನು ಚಿರಂಜೀವಿ ಸರ್ಜಾ ಅವರ ಹುಟ್ಟಿದ ಹಬ್ಬದ ದಿನವೇ ಮಗುವನ್ನ ಬರಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಾತನಾಡಲು ಮೇಘನಾ ರಾಜ್ ಮನೆಗೆ ಹೋಗಿರುವ ಧ್ರುವ ಸರ್ಜಾ ಅವರು ನಮಗೂ ಕೂಡ ಅಣ್ಣನ ಮಗು ಅಣ್ಣ ಹುಟ್ಟಿದ ದಿನವೇ ಹುಟ್ಟಿದರೆ ಬಹಳ ಖುಷಿಯಾಗುತ್ತದೆ ಆದರೆ ನೀವು ಈ ವಿಚಾರವನ್ನ ತುಂಬಾ ತಲೆ ಕೆಡಿಸಿಕೊಳ್ಳಬೇಡಿ ನಮಗೆ ಮಗು ಎಷ್ಟು ಮುಖ್ಯವೋ ನೀವು ಕೂಡ ಅಷ್ಟೇ ಮುಖ್ಯ ನಿಮ್ಮ ಆರೋಗ್ಯವು ಚೆನ್ನಾಗಿರಬೇಕು ಮಗು ಯಾವ ಡೇಟ್ನಲ್ಲಾದರೂ ಹುಟ್ಟಲಿ ಇದೇ ಡೇಟ್ನಲ್ಲಿ ಬೇಕು ಅಂತ ನೀವು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳಬಾರದು ಅಂತ ಮನವಿ ಮಾಡಿದ್ದಾರೆ ಮಗುವಿಗಾಗಿ ಹಾತೊರೆಯುತ್ತಿರುವ ಮೇಘನಾ ಮತ್ತು ಮೇಘನಾ ಅವರ ಆರೋಗ್ಯಕ್ಕಾಗಿ ಹಾತೊರೆಯುತ್ತಿರುವ ಧ್ರುವ ಸರ್ಜಾ ಇಂಥ ಕುಟುಂಬದಿಂದ ಚಿರುವನ್ನ ದೂರ ಮಾಡಿದ ಆ ದೇವರು ನಿಜಕ್ಕೂ ಕ್ರೂರ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್